ಎಪಿಎಸ್ ಇಂಜಿನಿಯರಿಂಗ್ ಕಾಲೇಜ್ನ ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು ಅಂಗವಿಕಲರಿಗಾಗಿ ತಯಾರಿಸಿರುವ ಪರಿಸರ ಸ್ನೇಹಿ ಸ್ವಯಂ ಚಾಲಿತ ಮೂರು ಚಕ್ರದ ವಾಹನ ಮತ್ತು ಸ್ಮಾರ್ಟ್ ಸಿಟಿ ಯೋಜನೆಗಳ ಮಾದರಿಗಳನ್ನು ಅನಾವರಣಗೊಳಿಸಲಾಯಿತು. ದಿನದಿಂದ ದಿನಕ್ಕೆ ಇಂಧನ ಬೆಲೆಯಲ್ಲಿ ಏರಿಕೆ ಹಾಗೂ ಮೆಟ್ರೋ ನಗರಗಳಲ್ಲಿ ವಾಹನಗಳ ಸಂಖ್ಯೆ ಅಧಿಕವಾಗುತ್ತಿದ್ದು ಮಾಲಿನ್ಯಕ್ಕೆ ಕಾರಣವಾಗಿದೆ. ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸೌರ ಮತ್ತು ವಿದ್ಯುತ್ ಶಕ್ತಿಯ ಮೂಲಕ ಚಲಿಸಬಲ್ಲ ಪರಿಸರ ಸ್ನೇಹಿ ಹೈಬ್ರಿಡ್ ಚಾಲಿತ ಬೈಸಿಕಲ್ ಅನ್ನು ಕಡಿಮೆ ವೆಚ್ಚದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅಂಗವಿಕಲರಿಗಾಗಿ ವಿಶೇಷ ಮಾದರಿಯ ಮೂರು ಚಕ್ರದ ವಾಹನ ಇದಾಗಿದೆ. ಲೋ ಕಾಸ್ಟ್ ಹೈಬ್ರಿಡ್ ಟ್ರೈಸೈಕಲ್ ಎಸ್ಪೆಷಲಿ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗಂತ ಮಾಡಿದ್ದೀವಿ. ಇದೇನಕ್ಕೆ ಅಂದರೆ ಇವಾಗ ನೋಡಿದ್ದೀವಿ ನಮ್ಮ ಜನರಿಗೆ ಓಡಾಡೋಕ್ಕೆ ಎಷ್ಟು ವೆಹಿಕಲ್ ಇಂಪಾರ್ಟೆಂಟ್ ಅಂತ. ಅದೇ ಥರ ಈ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪರ್ಸನ್ಗಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ತುಂಬ ಕಷ್ಟ ಓಡಾಡೋಕ್ಕೆ ಆಗಲಿ, ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಇದೆ. ಸೊ ಇದು ಒಂಥರ ತುಂಬ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಫ್ಯೂಯಲ್ ಯೂಸ್ ಮಾಡ್ತಾ ಇಲ್ಲ ನಾವು, ರಿನ್ಯೂವಲ್ ಸೋರ್ಸಸ್ ಯೂಸ್ ಮಾಡ್ತಾ ಇದ್ದೀವಿ, ಸೋಲಾರ್ ಯೂಸ್ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಮೋಡ ಆ ಥರ ಇದಿದ್ದರೆ ನಾವು ವಾಲ್ ಚಾರ್ಜ್ ಮಾಡ್ಬೋದು ಡೈರೆಕ್ಟಾಗೆ. ಸೊ ಈ ಅವ್ರಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಮಾತ್ರೆ ತೊಗೊಳೋಕ್ಕಾಗಲಿ, ಒಂದು ಯಾವುದೇ ಶಾಪಿಂಗು ಇನ್ನೇನಾದ್ರೂ ಹೋಗಬೇಕಾದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ಬೇಕಾದ್ರೆ ನಾವು ಇವಾಗ ವಯಸ್ಸಾಗಿರೋರು ಯೂಸ್ ಮಾಡ್ಬೋದು, ನಮ್ಮ ಕಾಲು ಸ್ವಲ್ಪ ವೀಕ್ ಇದ್ದವರೆಲ್ಲ ಯೂಸ್ ಮಾಡ್ಬೋದು. ಸೊ ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ, ವಾಲ್ ಚಾರ್ಜ್ ಮಾಡಿದ್ರೆ 3-4 hours ಚಾರ್ಜ್ ಮಾಡಿದ್ರೆ ಅರೌಂಡ್ 30 kilometers ಓಡುತ್ತೆ. ಸೊ ಇದು 15-20 kilometers per hour ಓಡುತ್ತೆ. ಇದು ಹೆಂಗೆ ಕಾಸ್ಟ್ ಎಷ್ಟಿದೆ ಅಂದರೆ, ಇವಾಗ ಕನ್ವೆನ್ಷನಲ್ ಅದು ಬಂದು 12-13,000 ಇದೆ. ಮಾಮೂಲಿ ಟಿ ವಿ ಎಸ್ ಇವಾಗ ಅರೌಂಡ್ ಅದು ಮಾಡಿಫಿಕೇಷನ್ ಎಲ್ಲ ಸೇರಿಸಿ ಒಂದು 60-70,000 ಆಗುತ್ತೆ. ಬಟ್ ನಮ್ಮ ವೆಹಿಕಲ್ ಕಾಸ್ಟ್ ಬಂದು 21,000 ಇದೆ. ಸರ್ವೆ ಮಾಡಿ ಎಲ್ಲರನ್ನು ತಿಳ್ಕೊಂಡು ಇದೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಪಬ್ಲಿಕ್ಗೆ ಅಂತ ಈ ಪ್ರಾಜೆಕ್ಟ್ನ ಮಾಡಿದ್ವಿ. ಒಂದು ಇನ್ವೆಸ್ಟ್ ಅಥವಾ ನಾವು ಹಿಂಗೆ ಗೌರ್ಮೆಂಟ್ಗೆ ಪ್ರಪೋಸಲ್ ಕೊಡಬೇಕಂತ ಇದ್ದೀವಿ. ಮುಂದಕ್ಕೆ ಏನಾದ್ರು ಇಂಪ್ಲಿಮೆಂಟ್ ಆದರೆ ಪಕ್ಕ ನಾವು ಮುಂದೆ ಅದ ಪಕ್ಕ ತರ್ತೀವಿ ಅಂತ ನಾವು ಭರವಸೆ ಕೊಡೋಕ್ಕೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಹೊನ್ನಯ್ಯ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳಾದ ಸುನೀಲ್, ಶ್ರೀನಿಧಿ, ಇಂದ್ರೇಶ್ ಕುಮಾರ್, ಸಂತೋಷ್ ಗೋಡ ಪಾಟೀಲ್ ಈ ಟ್ರೈಸಿಕಲ್ ನಿರ್ಮಿಸಿದ್ದಾರೆ. 36 volt 250 watt ಸ್ಟ್ಯಾಂಡರ್ಡ್ ಹಬ್ ಮೋಟಾರ್ ಇದಕ್ಕೆ ಬಳಸಲಾಗಿದೆ. 12 volt ಮೂರು ಬ್ಯಾಟರಿಗಳನ್ನು ಅಳವಡಿಸಲಾಗಿದೆ. ಜೊತೆಗೆ 50 watt ಸಾಮರ್ಥ್ಯದ ಸೌರ ಫಲಕಗಳನ್ನು ಒಳಗೊಂಡಿದೆ. 3 hours ಬಿಸಿಲಿನಲ್ಲಿ ನಿಲ್ಲಿಸಿದರೆ ಅಂದಾಜು 40 kilometers ವರೆಗೆ ಚಲಿಸುತ್ತದೆ ಎಂದು ವಿದ್ಯಾರ್ಥಿಗಳು ಮಾಹಿತಿ ನೀಡಿದ್ದಾರೆ.